ನಾನು ಬಾರ್ ಸ್ಟೋರ್ಸ್ ಮಾಡಬೇಕು ಅಂತಂದಾಗ ಬೆಟ್ಟದ ಜೀವ ಮುಗಿದಿತ್ತು. ಬಾರ್ ಸ್ಟೋರ್ಸ್ ಮಾಡಬೇಕು ಅಂತ ಹೊರಟಾಗ ಪಾಟೀಲ್ರು ಮತ್ತೆ ಹೇಳಿದರು, ನೀವು ಬೇರೆ ಎಲ್ಲೋ ಹೋಗಬೇಡಿ, ನಾನು ನಿರ್ಮಾಣ ಮಾಡ್ತೀನಿ, ಪ್ರತಿ ವರ್ಷ ಬೇಕಾದರೂ ಚಿತ್ರ ಮಾಡಿ ಅಂತ. ಬಾರ್ ಸ್ಟೋರ್ಸ್ ನಂತರ ಒಂದಿನ ಮತ್ತೆ ಪತ್ರಿಕೆಯಲ್ಲಿ ನನಗೆ ಗ್ರಾಮ ವಾಸ್ತವ್ಯದಿಂದ ವಾಸ್ತವ್ಯವನ್ನೇ ಕಳೆದುಕೊಂಡವರು ಅಂತ, ಅದು ಕನ್ನಡಪ್ರಭ ಪತ್ರಿಕೆನೇ, ಅಲ್ಲಿ ಬಂದಂತಹ ಒಂದು ಸುದ್ದಿ ಅದು. ಆ ಸುದ್ದಿಯನ್ನು ಓದಿದಾಗ ನನಗೆ ಇದರಲ್ಲೂ ಒಂದು ಕಥಾವಸ್ತು ಇದೆಯಲ್ಲ ಅಂತ ಅನ್ನಿಸ್ತು. 2006ನೇ ಇಸ್ವಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಒಂದು ಗ್ರಾಮ ವಾಸ್ತವ್ಯ ಅನ್ನುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಯೋಜಿಸಿದರು. ಅದರ ಹಿನ್ನೆಲೆಯಲ್ಲಿ ಬಂದಂಥ ವರದಿ, ಈಗ ಗ್ರಾಮ ವಾಸ್ತವ್ಯಕ್ಕೆ ಒಳಗೊಂಡಿದ್ದ ಒಂದು ಕುಟುಂಬದ ಸ್ಥಿತಿ ಏನಾಗಿದೆ ಅನ್ನೋದನ್ನು ಆ ವರದಿ ಹೇಳಿತ್ತು. ನನಗೆ ಅದನ್ನು ಹುಡುಕೊಂಡು ಹೊರಟೆ. ಅಲ್ಲಿ ತಯಾರಾದದ್ದೆ December 1. December 1ಗೆ ಒಳ್ಳೆಯ ನಾಯಕಿ ನಟಿ ಬೇಕಾಗಿತ್ತು ನನಗೆ. ಆ ಹುಡುಕಾಟದಲ್ಲಿ ತುಂಬ ಜನನ ನಾನು ಸ್ಕ್ರೀನ್ ಟೆಸ್ಟ್ ಮಾಡಿದಾಗ ನಿವೇದಿತಾ ಕಣ್ಣಿಗೆ ಬಿದ್ದರು. ಸಮರ್ಥವಾದಂಥ ನಟಿ, ಹಿಂದೆ ಬೇರೆ ಬೇರೆ ಚಿತ್ರಗಳಲ್ಲಿ ಅವರ ಅಭಿನಯವನ್ನು ನೋಡಿದ್ದೆ, ಅವರು ಅದಕ್ಕೆ ಸೂಕ್ತ ಅನಿಸ್ತು. ನನಗೊಂದೇ ಒಂದು ಕೊರತೆ ಇದ್ದದ್ದು ಭಾಷೆ. ನನಗೆ ಇಡೀ ಚಿತ್ರವನ್ನು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನಿರ್ಮಿಸಬೇಕು, ಅಲ್ಲಿಯ ಪರಿಸರವನ್ನು ಕಟ್ಕೊಡ್ಬೇಕು. ಸೊ ಹಾಗಾಗಿ ನಾನು ಭಾಷೆಗೆ ತುಂಬ ಒತ್ತು ಕೊಟ್ಟಿದ್ದೆ ನಾನು. ಹಾಗಾಗಿ ಇಲ್ಲಿ ಹೆಚ್ಚು ನಾನ್ ಆ್ಯಕ್ಟ್ರೆಸ್ನ ಬಳಸಬೇಕು, ಅಂದರೆ ಹೊಸಬರನ್ನು ಬಳಸಬೇಕು ಅಂತ ಇತ್ತು. ಹಾಗಾಗಿ ನನ್ನ ಪ್ರಮುಖವಾದ ಪಾತ್ರಧಾರಿಗಳು ಇಬ್ಬರಿದ್ದರು, ಮಹಾದೇವಪ್ಪ ಮತ್ತು ದೇವಕ್ಕ ಅಂತ ಇಬ್ಬರು ಬರ್ತಾರೆ. ಹಾಗಾಗಿ ದೇವಕ್ಕನಿಗೆ ನಿವೇದಿತ ಆಯ್ಕೆ ಆದರು. ಸಂತೋಷ್ ಉಪ್ಪಿನ ಅಂತ ಆತನು ನಾನು ಮಾಡ್ತಿದ್ದ ಸೀರಿಯಲ್ಗಳಿಂದನೇ ವೃತ್ತಿಯನ್ನು ಅಥವಾ ಅಭಿನಯ ವೃತ್ತಿಯನ್ನು ಆರಂಭಿಸಿದಂಥ ವ್ಯಕ್ತಿ, ಆತನಿಗೆ ಮಹಾದೇವಪ್ಪನ ಪಾತ್ರವನ್ನು ಕೊಟ್ವಿ. ಪ್ರಾಯಶಃ ಒಂದು 3-4 ಜನನ ಬಿಟ್ಟರೆ ಸುಮಾರು ಒಂದು 80 ಜನ ಕಲಾವಿದರಿದ್ದಾರೆ ಇಡೀ ಚಿತ್ರದಲ್ಲಿ. ನಮ್ಮ ದತ್ತಣ್ಣ, ಶಶಿಕುಮಾರು, ನಿವೇದಿತ, ಉಪ್ಪಿನ, ಈ 4 ಜನ ಮಾತ್ರ ಹೆಚ್ಚು ಪರಿಚಿತರಾಗಿದ್ದಂಥವರು. ಉಳಿದ ಹೆಚ್ಚಿನ ಅಂಶ ಜನ ಹೊಸಬರು. ಅದರಲ್ಲಿ ಶಾಂತಾದೇವಿಯನ್ನು, ಒಂದು ಹೆಣ್ಮಗಳನ್ನ, ಅಜ್ಜಿಯನ್ನು ಬಳಸಿದ್ವಿ. ಅವರು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ರಂತೆ. ಅಂದರೆ ಒಬ್ಬ ಹುಡುಗ ಬರ್ತಾನೆ, ದೇವಕ್ಕನ ಮಗ, ಆ ಪಾತ್ರವನ್ನು ಮಾಡಿದಂಥ ಹುಡುಗ ಕೂಡ ಪ್ರಥಮ ಬಾರಿಗೆ ಕ್ಯಾಮ್ರಾವನ್ನು ಎದುರಿಸಿದ್ದು. ಆ ರೀತಿ ಹಲವಾರು ಕಲಾವಿದರನ್ನು ಬಳಸಿ ಒಂದು ಭಾಷೆಯನ್ನು ಮತ್ತು ಒಂದು ಪರಿಸರವನ್ನು ಕಟ್ಕೊಡೋ ಕೆಲಸವನ್ನು ಇವರೆಲ್ಲರ ನೆರವಿನಿಂದ December 1 ಚಿತ್ರದಲ್ಲಿ ಮಾಡಿದೆ. ತಗೋ ತಂಗಿ, 245 ರೂಪಾಯಿ ಅದಾವು. ಸಾಕಾರ 100 ರೂಪಾಯಿ ಕಡ ಕೊಡ್ರಲ್ಲ. ಇಲ್ಲವ ಇಲ್ಲವ, ಈಗ ಆಗೋದಿಲ್ಲ. ದೇವಕ್ಕ, ನಾಳೆ ನೀ ರೊಟ್ಟಿ ತರಬೇಡ, ನಾಳೆ ಅಲ್ದು ನಾಡ್ದು ಬಾ. ಆತ್ರಿ. ಯಾವ ಹಂತದಲ್ಲೂ ಏನನ್ನ ಅವರು ನಾಟಕೀಯ ತೋರಿಸೋದಿಲ್ಲ, ಅದು ನಿಜವಾದ ಸಿನಿಮಾದ ಲಕ್ಷಣ. ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಕಟ್ತಾ ಹೋಗಿದ್ದಾರೆ ಅವರು ಅಂತಂದ್ರೆ ಆಶ್ಚರ್ಯ ಆಗುತ್ತಾ ಅದರಲ್ಲಿದೆ. ಆ ಸಂಯಮ, ಆ ಒಂದು ಸಮತೂಕದ ಕಟ್ಟುವಿಕೆ, ಯಾಕಂದ್ರೆ ಒಬ್ಬ ಬಹಳ ಮುಖ್ಯವಾದ ನಿರ್ದೇಶಕ ಒಪ್ಪಿದ್ದಾನೆ, ಲೂಯಿ ಬುನ್ವಿಲ್ ಅಂತ. ಅವನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾನೆ, ನಾವು ಸಿನಿಮಾ ಮಾಡುವಾಗ ಆರ್ಟ್ ಸಿನಿಮಾ ಎಲ್ಲ ಮಂದಗತಿ ಇದು, ಅದು ಫಾಸ್ಟ್ ಆಗಬೇಕು ಅಂತ ಹೇಳ್ತಾ ಇರ್ತೀವಲ್ಲ. ಆದರೆ ಬುನ್ವಿಲ್ ಹೇಳ್ತಾನೆ, ಆ ಪೇಸ್ ಆಫ್ ದ ಫಿಲ್ಮ್ ಏನಿದೆ, ಟೆಂಪೋ ಆಫ್ ದ ಫಿಲ್ಮ್ ಏನಿದೆ, ಅದು ದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಫ್ ದ ಫಿಲ್ಮ್ ಮೇಕರ್. ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತಂದರೆ ಅವನು ಏನನ್ನ ಘೋಷಣೆ ಮಾಡ್ದ ಅಂತಲ್ಲ, ಅಂತ್ಯದಲ್ಲಿ ಇಡೀ ಸಿನಿಮಾದಲ್ಲೇ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್. ಆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ನಿಮ್ಮ ಪೇಸಿಂಗ್ ಆಫ್ ದ ಫಿಲ್ಮ್. ಯಾಕಂದ್ರೆ ಹೇಳ್ತಾನೆ ಅಂತಂದ್ರೆ, ಆ ಪೇಸಿಂಗ್ ನಾವು ನಿಧಾನ ಆದಷ್ಟು ನಾವು ಹೆಚ್ಚು ಹೆಚ್ಚು ಸೂಕ್ಷ್ಮಗಳನ್ನ ಗಮನಿಸೋದಕ್ಕೆ ಶುರು ಮಾಡ್ತಾ ಹೋಗ್ತೀವಿ, ಹೆಚ್ಚು ಹೆಚ್ಚು ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಹೋಗ್ತೀವಿ. ಪ್ರೇಕ್ಷಕನಿಗೆ ನಾವು ರವಾನೆ ಮಾಡೋದಿಲ್ಲ ಯಾವುದನ್ನ, ಅರ್ಥವನ್ನ ಪ್ರೇಕ್ಷಕನಿಗೆ ಹುಡುಕುವ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಹೋಗ್ತೇವೆ. December 1 ನೀವು ನೋಡಿದ್ದಿದ್ರೆ ಅವರು ಮಾಡಿದ್ದಾರೆ. ಸಾಹೇಬ್ರ, ನಿಮ್ ನಮ್ಮನೆತನ ಬರಂತದ್ದು ಏನಾಗೈತ್ರಿ? ಅಂಥದ್ದೇನಿಲ್ಲಮ್ಮ, ಗಾಬರಿ ಆಗ್ಬೇಡಿ. ಇದೇ December 1ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ ಮನೆಗೆ ಬರ್ತಾ ಇದ್ದಾರೆ. ಸರ್, ಈತ ಮಾದೇವಪ್ಪ. ನಮಸ್ಕಾರ. ಈಕೆ ಈತನ ಪತ್ನಿ ದೇವಕ್ಕ. ನಮಸ್ಕಾರ ತಾಯಿ. ಕೂತ್ಕೋ.
ಸಾಹೇಬ್ರ ನೀವು ಚಾಲು ಮಾಡ್ರಿ. ಫೋಟೋ ಬಂದೈತಿ ನೋಡು ಪೇಪರ್ದಾಗ. ಎಲ್ಲಿ? ಐ ಚಲೋ ಐತಿ ಮಾದೇವಪ್ಪ, ನಿನಗೂ ನಿನ್ನ ಹೆಂಡತಿಗೂ ಏರ್ಸೈತಿ. ನಾವು ನಿಮ್ ಹಂಗ ಮನುಷ್ಯಾರ್ರಿ, ನಮಗೂ ಬದುಕೋ ಹಕ್ಕೈತಿ. ಅವರ ಬದುಕು ಹೇಗಿತ್ತು, ಏನೋ ಕಷ್ಟದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ನಾವು ಮಾಡಿದ್ದೇನು, ಯಾಕಂದ್ರೆ ಮುಖ್ಯಮಂತ್ರಿಯಿಂದ ಆಗ್ತಾ ಇಲ್ಲ, ನಮ್ಮಿಂದಲೂ ಆಗಿದೆ. ನಾನು ಒಬ್ಬ ಪತ್ರಕರ್ತ ಅಲ್ಲಿದ್ದೀನಿ, ನಾನು ಒಬ್ಬ ವೀಕ್ಷಕ ಅಲ್ಲಿದ್ದೀನಿ, ನಾನು ಒಬ್ಬ ರಾಜಕೀಯ ನಾಯಕನ ಬೆಂಬಲಿಗ ಅಲ್ಲಿದ್ದೀನಿ. ನಾವೆಲ್ಲರೂ ಸೇರಿ ಅವ್ರ ಬದುಕು ಹಾಳು ಮಾಡೋದಲ್ಲ ಅನ್ನೋ ಒಂದು ಹೊರಗು ನಮ್ಮಲ್ಲಿ ಬರೋಕ್ಕೆ ಸಾಧ್ಯವಾದರೆ ಆ ಸಿನಿಮಾ ಯಶಸ್ವಿಯಾದಾಗಿ. ಡಿಸೆಂಬರ್ ಒಂದು ಸಿನಿಮಾ ನೋಡಿದಾಗ ಗಂಡ ಹೆಂಡತಿಯ ಮಧ್ಯೆ ಆ ರೋಗಗ್ರಸ್ತ ಬದುಕು, ಆ ರೋಗ ಅವರಿಬ್ಬರ ಮಧ್ಯೆ ಅದಕ್ಕಿಂದಾಗುವ ಜಂಜಾಟ ಇದ್ಯಾವುದು ಮುಖ್ಯ ಆಗದೆ ನಾವು ನೋಡ್ತಾ ಇರೋದು ಇವರಿಬ್ಬರ ಬದುಕಿನ ಮೇಲೆ ನಮ್ಮ ಇವತ್ತಿನ ಮೀಡಿಯಾ ಎಂಥ ಪರಿಣಾಮ ಮಾಡಿದೆ. ಒಬ್ಬ ರಾಜಕಾರಣಿಯ ಒಂದು ಲಾಲಸೆ, ಅವನ ಆಸೆ, ಅವನ ಅಭೀಪ್ಸೆ, ತನಗೆ ಏನು ಜನಪ್ರಿಯತೆ ಬೇಕು ಅಂತ ಹೇಳೋ ಒಂದು ಹಂಬಲ ಒಂದು ಹೆಂಗೆ ಬದಲಾಯಿಸ್ತಾ ಹೋಗುತ್ತೆ. ಇಡೀ ಬದುಕನ್ನು ನಾಶ ಮಾಡ್ತಿರುವುದು ನಾವು ಆಯ್ಕೆ ಮಾಡಿದಂಥ ರಾಜಕಾರಣಿಗಳ ಅಥವಾ ನಾವು ದುಡ್ಡು ಕೊಟ್ಟು ಓದುವಂಥ ಪತ್ರಿಕೆಗಳ ಈ ಮೀಡಿಯಾ ಮತ್ತು ಪೊಲಿಟಿಕ್ಸ್ ಎರಡು ಸೇರಿಕೊಂಡು ನಮ್ಮನ್ನು ಯಾವ ಸ್ಥಿತಿಗೆ ತಂದಿಟ್ಟಿದೆ. ಈ ಕಥೆಯನ್ನು ಶೇಷಾದ್ರಿ ಕದ್ದಿದ್ದಾರೆ ಅಂತ ಅದರ ಕುರಿತು ಒಬ್ಬರು ಮಿತ್ರರು ಕತೆ ಬರೆದಿದ್ರಂತೆ. ಆ ಕಥೆಯನ್ನು ನಾನು ಗಮನಿಸಿರಲಿಲ್ಲ, ಪ್ರಜಾವಾಣಿಯಲ್ಲಿ ಕಥೆ ಬರೆದಿದ್ರಂತೆ. ಆನಂತರ ಕಥೆಯನ್ನು ಓದ್ದೆ ಅಂತ ಇಟ್ಕೊಳ್ಳಿ, ಈ ಕಥೆಯನ್ನು ಆಧರಿಸಿದ್ದಾರೆ ಅಂತ. ಆದರೆ ಗ್ರಾಮ ವಾಸ್ತವ್ಯ ಅನ್ನೋವಂತಹದ್ದೇ ಒಂದು ಘಟನೆ. ಆ ಘಟನೆಯನ್ನು ಆಧರಿಸಿ ಯಾರು ಬೇಕಾದರೂ ಚಿತ್ರ ಬರ್ಬೋದು, ಯಾರು ಬೇಕಾದರೂ ಕಾವ್ಯ ಬರಿಬೋದು, ಯಾರು ಬೇಕಾದರೂ ನಾಟಕ ಮಾಡ್ಬೋದು. ಅದು ತನ್ನದು ಅನ್ನೋವಂಥ ಹಕ್ಕು ಯಾಕೆ ಅವರು ಪ್ರತಿಪಾದಿಸಿದ್ರು ಅನ್ನೋದು ನನಗೆ ಆಶ್ಚರ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಆ ಕಥೆಗೂ, ಅವರು ಬರೆದಂಥ ಕಥೆಗೂ ನನ್ನ ಸಿನಿಮಾಗೂ ವ್ಯತ್ಯಾಸ ಇತ್ತು. ಅಂದರೆ ಗ್ರಾಮ ವಾಸ್ತವ್ಯ ಅನ್ನೋ ಒಂದು ಪರಿಕಲ್ಪನೆಯನ್ನು ಬಿಟ್ಟರೆ ಅಲ್ಲಿ ನಡೆಯುವಂಥ ಘಟನೆ, ನನ್ನಲ್ಲಿ ನಡೆಯುವಂಥ ಘಟನೆ ಎರಡೂ ಬೇರೆ ಬೇರೆ ಆಗಿತ್ತು. ಡಿಸೆಂಬರ್ ಫಸ್ಟ್, ಡಿಸೆಂಬರ್ ಒಂದು ಅನ್ನುವ ಸಿನಿಮಾ ಅಫಿಷಿಯಲ್ ಆಗಿ ನಿನ್ನೆ ರಿಲೀಸ್ ಆಗಿದೆ ರಾಜ್ಯಾದ್ಯಂತ. ಆ ಸಿನಿಮಾದ ಕಥೆ ಇದು ನನ್ನ ಕಥೆ ಅನ್ನುವ ಮಾತನ್ನ ಓಂ ಪ್ರಕಾಶ್ ನಾಯಕ್ ಹೇಳ್ತಿದ್ದಾರೆ. ಆದರೆ ಈ ಕಥೆಯನ್ನ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾಯಿತು, ಅದು ಅಲ್ಲಿಂದ ಸ್ಫೂರ್ತಿಗೊಂಡು ಈ ಕಥೆಯನ್ನ ಸಿನಿಮಾ ಮಾಡಿದ್ದೀನಿ ನಾನು ಅನ್ನುವ ಮಾತುಗಳನ್ನ ಸ್ವತಃ ನಿರ್ದೇಶಕರಾದ ಪಿ ಶೇಷಾದ್ರಿ ಹೇಳಿಕೆ ಕೊಟ್ಟಿದ್ರು. ಸ್ಟುಡಿಯೋ ನನ್ನ ಜೊತೆ ಓಂ ಪ್ರಕಾಶ್ ನಾಯಕ್, ಇದು ಈ ಕಥೆ ನನ್ನದು ಅಂತ ಅವರು ಕ್ಲೈಮ್ ಮಾಡ್ತಿದ್ದಾರೆ. ಸಿಎಂ ಮತ್ತು ಸೋಮ್ಲಾ ರಚನೆ ಮಾಡಿದ್ದೆ. ಯಾವಾಗ ಬರ್ದಿದ್ದು ಈ ಕತೆ? ಡ್ಯೂರಿ ಮೊಬೈಲ್ ಸರ್, ಈ ಕತೆ ನಾನು 2007 ಬರ್ದೆ. ಇದು ಪಬ್ಲಿಷ್ ಆಗಿದ್ದು ಪ್ರಜಾವಾಣಿ ಭಾನುವಾರ 18 ನವೆಂಬರ್ ಅಲ್ಲಿ, ನವೆಂಬರ್ 18 2007. ಇದು ಮೆಚ್ಚುಗೆ ಪಡೆದ ಕತೆ ಅಂತ, ತೀರ್ಪುಗಾರ ಮೆಚ್ಚುಗೆ ಪಡೆದ ದೀಪಾವಳಿ ಕಥಾಸ್ಪರ್ಧದಲ್ಲಿ ಪ್ರಕಟ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸಿದ ರೀತಿ, ನಾನು ಮುಖ್ಯಮಂತ್ರಿ ಆಗಿ ಆ ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಆ ಹಳ್ಳಿಯಲ್ಲಿ ಏಡ್ಸ್ ಕಾಲಿಗೆ ಒಳಗಾದಂತ ಕುಟುಂಬಗಳಿದ್ವು, ಆ ವ್ಯಕ್ತಿಯನ್ನ ಯಾರು ಮುಟ್ಟಬಾರದು, ಅದು ಜಾಗೃತಿ ಮೂಡಿಸಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ನಾನು ಆಗ್ದಂತ ಕಾರ್ಯಕ್ರಮ ಅದು. ಈ ರೀತಿ ಕಥೆಯನ್ನ ತೆಗೆದು ಎಲ್ಲ ಒಂದು ಕಡೆ ನನ್ನ ಒಂದು ಆ ಕಲ್ಪನೆಗೆ ಧಕ್ಕೆ ಬರ್ತಕ್ಕಂತ ರೀತಿಯಲ್ಲಿ ಚಿತ್ರಗಳ ಚಿತ್ರ ಮಾಡಿ ಪ್ರಶಸ್ತಿ ಪಡ್ಕೊಳ್ಳಿಕ್ ಹೋಗಿದ್ದಾರೆ. ಆ ಮುಖ್ಯಮಂತ್ರಿಯ ಗ್ರಾಮ ವಾಸ್ತವ್ಯದ ಒಂದು ಕಲ್ಪನೆ ಯಾವ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದ್ರ ಮಾಹಿತಿ ಬೇಕು ನನಗೆ. ನನ್ನ ಗ್ರಾಮ ವಾಸ್ತವ್ಯದಿಂದ ಯಾವ ಕುಟುಂಬಕ್ಕೆ ತೊಂದರೆಯಾಗಿ ಬಿರಿಪಾಲಾಗಿದ್ರೆ ಅವ್ರಿಗೆ ರಕ್ಷಣೆ ಕೊಡಬೇಕಾಗಿರೋದು ನನ್ನ ಕರ್ತವ್ಯ ಇದೆ. ನಾನು ಅವ್ರಿಗೆ ಹೇಳಿದೆ ಪತ್ರಿಕೆಗಳ ಮೂಲಕನೇ, ಅವರು ನನ್ನ ನೇರವಾಗಿ ಸಂಪರ್ಕಿಸಲಿಲ್ಲ, ನಾನು ಅವರನ್ನು ನೇರವಾಗಿ ಸಂಪರ್ಕಿಸಲಿಲ್ಲ. ನೀವು ಸಿನಿಮಾ ನೋಡಿ, ಸಿನಿಮಾ ನೋಡಿದ ಮೇಲೆ ಏನು ಬೇಕಾದರೂ ಚರ್ಚೆ ಮಾಡಬಹುದು, ನಾನು ಯಾರನ್ನು ಅವಹೇಳನ ಮಾಡೋ ದೃಷ್ಟಿಯಿಂದ ಚಿತ್ರ ಮಾಡಿಲ್ಲ ಅಂತ ಹೇಳಿದೆ. ಅಲ್ಲೂ ಕೂಡ ಯಾವ ಮುಖ್ಯಮಂತ್ರಿನೂ ನಾನು ಕೆಟ್ಟದಾಗಿ ಚಿತ್ರಿಸಿರಲಿಲ್ಲ. ಆ ಚಿತ್ರ ಬಿಡುಗಡೆಯಾಯಿತು, ಅದಕ್ಕೂ ಕೂಡ ರಾಷ್ಟ್ರಮಟ್ಟದಲ್ಲಿ ಒಂದು ಪ್ರಶಸ್ತಿ ಬಂತು, ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಅಂತ. ಡಿಸೆಂಬರ್ 1 ನನ್ನ 8ನೇ ಚಿತ್ರ. ಸರ್ವಶ್ರೇಷ್ಠ ಕನ್ನಡ ಫಿಲ್ಮ್ ಡಿಸೆಂಬರ್ 1, ನಿರ್ದೇಶಕ ಪಿ ಶೇಷಾದ್ರಿ, ಇನ್ಹೇ ಭಿ ರಜತ್ ಕಮಲ್. ಪಿ ಶೇಷಾದ್ರಿ ಜೀ ಕಾ 9ವಾ ರಾಷ್ಟ್ರೀಯ ಪುರಸ್ಕಾರ ಹೈ. ಬಸಂತ್ ಪ್ರೊಡಕ್ಷನ್ಸ್ ಪುರಸ್ಕಾರ ಪ್ರಾಪ್ತ ಕರೆಂಗೇ ಬಸಂತ್ ಕುಮಾರ್ ಪಾಟೀಲ್, ಇನ್ಹೇ ರಜತ್ ಕಮಲ್. ಯೇ ಬಸಂತ್ ಕುಮಾರ್ ಜೀ ಕಾ 7ವಾ ಪುರಸ್ಕಾರ ಹೈ. ದಿ ಅವಾರ್ಡ್ ಫಾರ್ ಬೆಸ್ಟ್ ಕನ್ನಡ ಫಿಲ್ಮ್ ಗೋಸ್ ಟು ಡಿಸೆಂಬರ್ 1, ವಿಚ್ ಇಸ್ ಅ ಹಾರ್ಡ್ ಹಿಟಿಂಗ್ ಟೇಲ್ ಆಫ್ ಅ ಪೂರ್ ಫ್ಯಾಮಿಲಿ ಇನ್ ಅ ವಿಲೇಜ್ ದಟ್ ಗೆಟ್ಸ್ ಎನ್ಮೆಶ್ಡ್ ವಿತ್ ದ ಕ್ರೂಕೆಡ್ ವೇಸ್ ಆಫ್ ಪಾಲಿಟಿಷಿಯನ್ಸ್.